ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ನಮ್ಮೂರು. ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿರುವಂಥದ್ದು ನಮ್ಮೂರು. ಸಮುದ್ರ, ನದಿ ಎಲ್ಲಾನು ಇದೆ ನಮ್ಮೂರಲ್ಲಿ. ಊರಿಂದ ವಿಡಿಯೋ ಕಳಿಸ್ಕೊಟ್ಟಿದ್ರು, ಇನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅನಿಸ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇವತ್ತು ಶನಿವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆಗೆ ಹೂ ತೊಗೊಂಡು ಬಂದೆ. ಹಾಗೆ ತಿಂಡಿಗೆ ಮಿಲೆಟ್ಸ್ ಪೊಂಗಲ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ, ಡಯೆಟ್ಗೂ ಕೂಡ ತುಂಬಾ ಒಳ್ಳೆಯದು ಅಂತೇಳ್ಬಿಟ್ಟು ಮಿಲೆಟ್ಸ್ ಪೊಂಗಲ್ ಮಾಡಿದೆ. ಇವಾಗ ನಾನು ತಿನ್ನೋದಕ್ಕೆ ಅಂತೇಳಿ ಪ್ಲೇಟಿಗೆ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ನಾವು ಮನೆ ಕಳಿಸ್ಕೊಂಡು ಬಂದಾಗ ಕರೆಂಟ್ ಸಮಸ್ಯೆ ಬಂದರೆ ಅಂಥೇಳಿ ಯು ಪಿ ಎಸ್ ಹಾಕ್ಸ್ಕೊಂಡಿದ್ವಿ. ಇವಾಗ ಇನ್ವರ್ಟರ್ ಹಾಳಾಗಿತ್ತು, ನಾವು ಆವಾಗ ಮಿಕ್ಸಿ ಎಲ್ಲ ಹಾಕೋಕ್ಕೆ ಬರೋ ಥರ ಇಟ್ಕೊಂಡಿರಲಿಲ್ಲ, ಬರೀ ಕರೆಂಟಿಗಷ್ಟೇ ಇಟ್ಕೊಂಡಿದ್ವಿ. ಇವಾಗ ಅದು ಕೆಟ್ಟಿತ್ತು, ಅದಕ್ಕೋಸ್ಕರ ಮಿಕ್ಸಿ ಎಲ್ಲ ಹಾಕೋದಕ್ಕೂ ಬರೋ ಥರ ಇನ್ವರ್ಟರ್ ತೊಗೋಣ ಅಂತೇಳ್ಬಿಟ್ಟು ಚೇಂಜ್ ಮಾಡಿಸಿದ್ವಿ. ಮೊದಲಿನ ಇನ್ವರ್ಟರ್ಗಿಂತ ಇದು ತುಂಬಾ ಕಾಸ್ಟ್ಲಿ ಇದು, ಆದರೆ ಮಿಕ್ಸಿ ಹಾಕೋದಕ್ಕೆಲ್ಲ ಚೆನ್ನಾಗಿರುತ್ತೆ ಕರೆಂಟ್ ಇಲ್ಲದಿದ್ದಾಗ. ಇವರು ಇಲೆಕ್ಟ್ರಿಷಿಯನ್ನು ಬಂದು ಇಲ್ಲಿ ಹಾಕ್ಕೊಡ್ತಾ ಇದ್ದಾರೆ. ಹಾಗೆ ಟೆರೇಸಿಗೆ ಬಂದೆ, ಒಂದೆರಡು ಪಾಟ್ನ ರೀಪಾಟ್ ಮಾಡೋಣ ಅಂತೇಳಿ ಪಾಟ್ ಮಿಕ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ಮಣ್ಣು ತರಿಸ್ಕೊಂಡಿದ್ದಿತ್ತು, ಗೊಬ್ಬರ ಕೂಡ ರೆಡಿಯಾಗಿತ್ತು, ಅದಕ್ಕೋಸ್ಕರ ರೀಪಾಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡೋಣ ಅಂತ ಬಂದೆ. ಹಾಗೆ ಲಾಸ್ಟ್ ಟೈಮ್ ಗೊಬ್ಬರ ತೋರಿಸೋ ಗೊಬ್ಬರ ಕೇಳಿದರು, ಯಾವ ಎಲೆಯನ್ನು ಬಳಸ್ತೀರಾ, ಯಾವ ಎಲೆ ಹಾಕಬೇಕು ಗೊಬ್ಬರ ಮಾಡೋಕ್ಕೆ ಅಂಥೇಳಿ. ಯಾವ ಎಲೆ ಆದರೂ ಆಗತ್ತೆ, ಅದೇ ಗಿಡದ ಬೇಕು ಇದೇ ಗಿಡದ ಬೇಕು ಅಂತಿಲ್ಲ, ನನಗಿಲ್ಲಿ ಹೊಂಗೆ ಎಲೆ ಸಿಗತ್ತೆ, ಅದನ್ನ ಹಾಕಿ ಮಾಡ್ತೀನಿ, ತುಂಬ ಒಳ್ಳೆಯದು. ಊರ ಕಡೆ ಎಲ್ಲ ಗೊಬ್ಬರ ಸೊಪ್ಪು ಅಂತ ಸಿಗತ್ತೆ, ಅದನ್ನ ಹಾಕ್ತಾರೆ. ಹಾಗೆ ಎಲ್ಲ ಥರ ಎಲೆಗಳನ್ನು ಹಾಕಿ ಗೊಬ್ಬರನ ಮಾಡ್ತಾರೆ ಹಳ್ಳಿಲೆಲ್ಲ. ಹಾಗೆ ಒಂದು ಲಿಕ್ವಿಡ್ ಗೊಬ್ಬರನ ರೆಡಿ ಮಾಡಿಕೊಂಡಿದ್ದೆ. ರಿಪೋರ್ಟಿಂಗ್ ಆದಮೇಲೆ ಎಲ್ಲ ಗಿಡಗಳಿಗೂ ಇದನ್ನ ಹಾಕಿದೆ, ತುಂಬಾ ಒಳ್ಳೆಯದು. ಇದು ಹೂ ಬಿಡದಿರೋ ಗಿಡಗಳಿಗೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಗುಲಾಬಿ ಗಿಡಕ್ಕೆ ಹಾಕಿದ್ರಂತೂ ಗೊಂಚಲು ಗೊಂಚಲು ಹೂಗಳನ್ನು ಬಿಡುತ್ತೆ. ಆಲ್ರೆಡಿ ನಾನು ಇದನ್ನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ಮತ್ತೆ ಡೀಟೇಲಾಗಿ ಹೇಳ್ತಾ ಇಲ್ಲ. ಅದರ ಲಿಂಕನ್ನು ಬೇಕಾದರೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಚೆಕ್ ಮಾಡ್ಕೋಬೋದು. ಅದಾದಮೇಲೆ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಹೊಸ ಬಿಲ್ಡಿಂಗಿಗೆ ಗ್ಲಾಸ್ ಹಾಕ್ಸೋದಕ್ಕೆ ಚೂಸ್ ಮಾಡೋಣ ಅಂತ ಹೋದ್ವಿ, ಯಾವ ಥರ ಬೇಕು ಅಂತೇಳಿ ನೋಡ್ಕೊಂಡು ಬರೋಕ್ಕೆ. ಇವಾಗ ಮಕ್ಕಳು ಸ್ಕೂಲಿಂದ ಬಂದರು, ತುಂಬ ಸೆಕೆ ಆಗ್ತಾ ಇತ್ತು ಇವತ್ತು, ಯಾಕೋ ತುಂಬಾ ಸೆಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಳ್ನೀರು ಕುಡಿಯೋಣ ಅಂತ ಹೊರಟಿದ್ದೀವಿ. ರೋಡಲ್ಲಿ ಬರುವಾಗ ಎಷ್ಟು ಪುಟಾಣಿ ನಾಯಿ ಮರಿಗಳಿತ್ತು ರೋಡ್ ಸೈಡ್ಗೆ, ನೋಡಕ್ಕೆ ಎಷ್ಟು ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿತ್ತು. ನಿದ್ದೆ ಮಾಡ್ತಾ ಮಲ್ಕೊಂಡಿದೆ ಅದಲ್ಲಿ. ಇದನ್ನ ಮನೆ ತಕೊಂಡು ಹೋಗೋಣ, ತುಂಬ ಕ್ಯೂಟ್ ಆಗಿದೆ ಅಂತ ಕೂತ್ಕೊಂಡಿದ್ರು ಮಕ್ಕಳಿಬ್ರು. ಪ್ರತಿದಿನ ಇದಕ್ಕೆ ಇಲ್ಲೇ ತಿಂಡಿ ತಂದು ಹಾಕಿ, ನೀವು ಮನೆಗೆಲ್ಲ ತಗೊಂಡು ಹೋಗೋದು ಬೇಡ, ಏನಾದರೂ ಆದರೆ ನಮಗೆ ತುಂಬ ಬೇಜಾರಾಗತ್ತೆ, ಆಮೇಲೆ ಬೇಡ ಅಂತೇಳ್ಬಿಟ್ಟು ಕರ್ಕೊಂಡು ಬಂದೆ. ಬೆಕ್ಕುಗಳನ್ನು ಮತ್ತು ಶೈನಿ ಬ್ರೌನಿನೆಲ್ಲ ಕಳ್ಕೊಂಡ್ಬಿಟ್ಟು ತುಂಬಾ ಬೇಜಾರಾಗಿದೆ ಆಲ್ರೆಡಿ. ಹಾಗೆ ಹಸ್ಬೆಂಡ್ ಕೂಡ ಬೇಗ ಮನೆಗೆ ಬಂದರು, ಏಳುವರೆ ಸುಮಾರಿಗೆ. ನಾವೆಲ್ಲರೂ ಸೇರಿಬಿಟ್ಟು ವಾಕ್ ಹೋದ್ವಿ. ಹೊರಗಡೆ ಹೋದರೆ ಒಂಥರ ಚೆನ್ನಾಗಿರುತ್ತೆ, ಕೂಲ್ ವೆದರ್ ಈವ್ನಿಂಗ್ ಟೈಮಲ್ಲಿ, ಮನೆ ಒಳಗಡೆ ಇರೋದಕ್ಕಿಂತ ಆಚೆ ಎಲ್ಲ ಈ ರೀತಿ ಎಲ್ಲರೂ ಸೇರಿಬಿಟ್ಟು ಫ್ಯಾಮಿಲಿ ಮಾತಾಡ್ತಾ ಆಚೆ ಹೋಗೋಕ್ಕೆ ತುಂಬ ಖುಷಿ ಕೊಡುತ್ತೆ. ವೀಕೆಂಡಲ್ಲಿ ಮಾತ್ರ ಇದು ಸಾಧ್ಯ ಆಗೋದು, ಮಕ್ಕಳಿಗೂ ರಜೆ ಇರುತ್ತೆ, ಹಸ್ಬೆಂಡ್ ಕೂಡ ಬೇಗ ಬಂದಿರ್ತಾರೆ, ಅಥವಾ ಅವ್ರಿಗೆ ರಜೆ ಇರುತ್ತೆ ಸಂಡೇ ಎಲ್ಲ, ಆವಾಗ ಮಾತ್ರ ನಾವು ಈ ರೀತಿ ಹೋಗೋದು. ಅರಕೆಯಲ್ಲಿ ಸ್ಕೇಟಿಂಗ್ ಸ್ಕೂಟಿ ಆಡ್ತಾ ಇದ್ಲು. ಆಮೇಲೆ ನೈಟ್ ನಾನು ಯಾವುದೇ ವ್ಲಾಗ್ ಮಾಡಿಲ್ಲ. ಸಂಡೆ ಮಾರ್ನಿಂಗ್ ತಿಂಡಿ ಎಲ್ಲ ತಿಂದುಬಿಟ್ಟು ನಾವೀಗ ಪಾಪ್ರೆಡ್ಡಿ ಪಾಳ್ಯಕ್ಕೆ ಬಂದಿದ್ದೀವಿ. ನಮ್ಮ ಜೊತೆಗೆ ಮೇಸ್ತ್ರಿ ಮತ್ತು ಗ್ರನೇಟ್ ಎಲ್ಲ ಹಾಕುವವರು ಕೂಡ ಜೊತೆಗೆ ಬಂದಿದ್ದಾರೆ. ನಾವೀಗ ಟೆರೆಸ್ ಮೇಲೆ ಹಂಚು ಮತ್ತು ಕ್ಲೇ ಥರದ್ದು ಟೈಲ್ಸ್ ಬರುತ್ತಲ್ಲ, ಅದನ್ನ ತಗೋಣ ಅಂತ ಬಂದಿದ್ದೀವಿ ಟೆರೆಸ್ಸಿಗೆ ಹಾಕೋದಕ್ಕೆ ಅಂತೇಳಿ. ಹಾಗೆ ಇಲ್ಲಿ ರೇಟ್ ಕೇಳ್ತಾ ಇದ್ವಿ, ದೊಡ್ಡ ಸೈಜು ಮತ್ತು ಚಿಕ್ಕ ಸೈಜ್ ಇತ್ತು. ದೊಡ್ಡ ಸೈಜ್ ಆದರೆ ಅಡಿಗೆ 87 ರುಪೀಸ್ ಅಂದರು, ಚಿಕ್ಕದಾದರೆ 16 ರುಪೀಸ್ ಅಂತಂದರು. ಏನು ಡಿಫ್ರೆನ್ಸ್ ಇರುತ್ತೆ ಅಂತ ನೋಡ್ತಾ ಇದ್ವಿ ನಾವಿಲ್ಲಿ. ಡಿಫ್ರೆನ್ಸ್ ಏನು ಬರಲ್ಲ, ಎರಡು ಕೂಡ ಒಂದೇ ಥರ, ಇದು ದೊಡ್ಡ ಸೈಜ್ ಇರುತ್ತೆ ಅಂತ ಅಂದರು. ಚಿಕ್ಕದಾದರೆ 2.5 ಬೇಕಾಗತ್ತೆ ದೊಡ್ಡದಕ್ಕೆ, ಚಿಕ್ಕದು 2.5 ಪಟ್ಟು ಇದೆ ಅಂತ ಹೇಳಿದ್ರು. ಆದರೂ ತುಂಬ ಜಾಸ್ತಿನೇ ಆಯಿತು ಅಂತೇಳ್ಬಿಟ್ಟು ನಾವು ಚಿಕ್ಕದೇ ತೊಗೊಂಡ್ವಿ.
ದೊಡ್ಡ ಸೈಜ್ ತೊಗೊಂಡ್ರೆ ಅದನ್ನ ಜಾಯಿಂಟ್ ಮಾಡ್ತಾ ಹೋಗೋದು ಸುಲಭ ಆಗುತ್ತೆ ಕೆಲಸ ಮಾಡೋವ್ರಿಗೆ. ಚಿಕ್ಕ ಸೈಜ್ ಆದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳತ್ತೆ ಅಂತ ಅಂದರು. ಹಾಗಿದ್ರೆ ಪರವಾಗಿಲ್ಲ, ಚಿಕ್ಕದೇ ಓಕೆ ಅಂತ ಅಂದ್ಕೊಂಡ್ವಿ. ಅಲ್ಲಿಂದ ಬಿಲ್ಡಿಂಗ್ ಹತ್ತಿರ ಬಂದ್ವಿ. ಆಮೇಲೆ ಬರೀ ಓಡಾಟನೇ ಆಗೋಯಿತು ನಮಗೆ, ಮತ್ತೆ ವಿಡಿಯೋ ಮಾಡೋಕ್ಕೂ ಆಗಿಲ್ಲ ನನಗೆ. ಬಿಲ್ಡಿಂಗ್ ಕೆಲಸ ಎಲ್ಲ ನಡೀತಾ ಇದ್ದಾಗ ಟೈಮೇ ಸಿಗಲ್ಲ. ಯಾವುದಾದ್ರೂ ಒಂದು ವಸ್ತು ತಗೋಬೇಕಾದ್ರೆ ಹತ್ತು ಕಡೆ ಓಡಾಡಿ ಎಲ್ಲಿ ಚೆನ್ನಾಗಿದೆ, ಎಲ್ಲಿ ಕಡಿಮೆ ರೇಟಿಗೆ ಸಿಗತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು, ಕಡಿಮೆಗೂ ಸಿಗುವಂಥದ್ದನ್ನ ಹುಡ್ಕೊಂಡು ಹೋಗಬೇಕಾಗತ್ತೆ. ಈಗ ಎಲಿವೇಷನ್ ಕೆಲಸ ನಡೀತಾ ಇದೆ, ಮತ್ತು ಹತ್ತು ಕಡೆಗೆ ವಿಚಾರಿಸ್ಬೇಕಾಗತ್ತೆ. ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ, ಒಂಥರ ಸಾಕಾಗೋಗ್ಬಿಡುತ್ತೆ. ಒಂದು ಗಾದೆ ಇದೆ ಅಲ್ವಾ, ಮನೆ ಕಟ್ಟಿ ನೋಡು, ಒಂದು ಮದುವೆ ಮಾಡಿ ನೋಡು ಅಂತೇಳಿ. ಈಗಿನ ಕಾಲದಲ್ಲಿ ಮದುವೆನಾದರೂ ಮಾಡಿಬಿಡ್ಬೋದು, ಮನೆ ಕಟ್ಟೋ ಕೆಲಸ ಇನ್ನೂ ಕಷ್ಟದ ಕೆಲಸ, ಅದರಲ್ಲೂ ಬೆಂಗಳೂರಲ್ಲಿ. ಆಮೇಲೆ ಸಂಡೇ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮಂಡೆ ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ಮೊದಲು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ಕೊಂಬಿಟ್ಟು ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ, ಹಾಗೆ ಕಾಡೇಲಕ್ಕಿ ಇದನ್ನು ಹಾಕ್ಕೊಂಡೆ. ಅದಾದಮೇಲೆ ಮಸಾಲೆಗೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಚಕ್ರಮೊಗ್ಗು, ಕಾಳುಮೆಣಸು, ಈರುಳ್ಳಿ, ಪುದೀನ ಇವಿಷ್ಟನ್ನು ಹಾಕ್ಕೊಂಬಿಟ್ಟು ರುಬ್ಕೊಂಡಿದ್ದನ್ನು ಸೇರಿಸ್ಕೊಂಡೆ. ಅದಾದ ನಂತರ ತರಕಾರಿನ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮೆಟೊ, ಕಾಲಿಫ್ಲವರ್, ಬ್ರೋಕ್ಲಿ ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನೆಲ್ಲ ಹಾಕೋದ್ರಿಂದ. ಆನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಉಪ್ಪನ್ನು ಹೀರ್ಕೊಳ್ಳುತ್ತೆ, ಹಾಗೆಯೇ ಸಾಫ್ಟ್ ಕೂಡ ಆಗುತ್ತೆ, ಬೇಗ ಬೇಯತ್ತೆ. ಒಂದೇ ವಿಸಿಲ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದೆಲ್ಲವನ್ನು ಒಂದ್ಸರಿ ಚೆನ್ನಾಗಿ ಹುರ್ಕೊಂಡೆ. ಹಾಗೆ ನಾನಿಲ್ಲಿ ಬಾಸುಮತಿ ರೈಸ್ ಮತ್ತು ನಾರ್ಮಲ್ ಊಟದ ಅಕ್ಕಿ ಎರಡು ಕೂಡ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ. ಈಗ ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ಕೂಡ ಸ್ವಲ್ಪ ಇದರಲ್ಲಿ ಹುರ್ಕೋಬೇಕು. ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದ್ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ. ಕುದಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಇಲ್ಲಿ ಮೊಸರು ಬಜ್ಜಿ ಮಾಡೋದಕ್ಕೆ ಅಂತೇಳಿ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ. ಈಗ ಮಕ್ಕಳಿಗೆ ಬೆಳಿಗ್ಗೆ ಬಾಕ್ಸಿಗೆ ಮಾಡಿದಂಥ ಪಲಾವು ನನಗೆ ಮಧ್ಯಾಹ್ನ ಊಟಕ್ಕೆ ತುಂಬಾ ಟೇಸ್ಟಿಯಾಗಿತ್ತು. ಮಾತ್ರ ಕಾಲಿಫ್ಲವರ್ ಮತ್ತು ಬ್ರೋಕ್ಲಿ ಎಲ್ಲ ಹಾಕಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ತುಪ್ಪ ಎಣ್ಣೆ ಎಲ್ಲ ಹಾಕಿ ಹುರಿದು ಮಾಡಿರ್ತೀವಲ್ಲ, ತಿಂದರೆ ತಿಂತಾ ಇರೋಣ ಅಂತ ಅನಿಸತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವಾಗ ಬೆಳಗ್ಗೆ 10:30 ಆಗ್ತಾಯಿದೆ. ನನ್ನ ಬೆಳಗ್ಗೆ ತಿಂಡಿ ಆಯಿತು, ಮನೆ ಕ್ಲೀನಿಂಗ್ ಆಯಿತು, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಇವಾಗ ನಾನು ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ ಅಂತೇಳಿ ಹೊರಗಡೆ ಹೊರಟಿದ್ದೀನಿ. ಮಜ್ಜಿಗೆ ಮಂಥನದ ಬಗ್ಗೆ ಹೇಳಿಲ್ಲ ಅಂತೇಳಿ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಹೇಳಿದರು. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹೇಳ್ತೀನಿ ನಿಮಗೆ, ಅದ್ರ ಬಗ್ಗೆ ಹೇಳೋಣ ಅಂತ ಹೇಳಿಬಿಟ್ಟೇನೆ. ನಾನು ಮೊಸರು ಮೇಲಿನ ಕೆನೆಯೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಷ್ಟು ಬೆಣ್ಣೆ ಬರುತ್ತೆ ಅದೆಲ್ಲ ತೋರಿಸ್ಬಿಟ್ಟೆ ಹೇಳೋಣ ಅಂತೇಳಿ. ರಾಜಾಜಿನಗರ ಕಡೆ ಬಂದೆ. ಈಗ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಓಲಾ ಆಟೋದಲ್ಲಿ ನಾನು ಮನೆ ಕಡೆ ಹೊರಟಿದ್ದೀನಿ. ಹಸ್ಬೆಂಡ್ ಆಫೀಸ್ ಕಡೆಗೆ ಹೊರಟರು.